ನೀವಿಬ್ರಿಗೂ ನನ್ನ ದಿನ ಎಲ್ಲಿಗೆ ಹೋಗ್ತೀನಿ ಅಂತ ಗೊತ್ತಾಗಬೇಕಾ? ಹೌದು ಗೊತ್ತಾಗಬೇಕು, ಹೇಳು. ಕೆಲಸಕ್ಕೆ ಸೇರ್ಕೊಂಡಿದ್ದೀನಿ. ಕೆಲಸಕ್ಕ? ಎಲ್ಲಿ? ಅದಕ್ಕೆ ಏನು ಮಾಡಬೇಕು ಅಂತ ಇದ್ದೀರಾ? ಅದಕ್ಕೆ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ. ಈ ಅಮೃತನ ಮನೆಯಿಂದ ಕಳಿಸಕ್ಕೆ ಮುಂಚೆ ಮೋಸಗಾರ ಅರ್ಜುನ್ನ ಒದ್ದೋಡಿಸಬೇಕು. ನನ್ನನ್ನು ಪ್ರೀತಿ ಮಾಡುವಂತ ಹೆರ್ಸು ಮುಸು ಮಾಡ್ತಿದ್ದಾರೆ. ಈಗೇನಾದರೂ ಮಾಡಿ ಅವ್ರು ಇಲ್ಲಿಗೆ ಬರೋದನ್ನ ತಪ್ಪಿಸ್ಬೇಕು. ಇಲ್ಲ, ನಾನೇ ಅವ್ರ ಕಣ್ಣಿಗೆ ಕಾಣಿಸ್ತಿರೋ ಹಾಗೆ ಎಲ್ಲಾದರೂ ಹೋಗಬೇಕು. ಏನಾಯ್ತು? ನೀವಿಬ್ರು ಹೀಗೆ ನಿಂತಿದ್ದೀರಾ? ನೀವು ಹೀಗೆ ನಿಂತಿರೋದು ನೋಡಿದ್ರೆ ಏನೋ ಗಂಭೀರವಾದ ವಿಷಯ ಇದೆ ಅಂತ ಅನಿಸ್ತಾ ಇದೆ. ಏನದು? ನಿನ್ನ ಮುದ್ದಿನ ಮಗ ಅರ್ಜುನ್ ಇದ್ದಾನಲ್ಲ, ಅವನು ಎಲ್ಲಿ ಹೋಗ್ತಾನೆ, ಏನು ಮಾಡ್ತಾನೆ ಅಂತ ಯಾವತ್ತಾದರೂ ವಿಚಾರಿಸಿದ್ಯಾ? ಮಾ, ಈಗ ಯಾಕೆ ಪ್ರಶ್ನೆ? ನೀವೇ ತಾನೇ ಯಾವಾಗಲೂ ಅವ್ನು ಸಪೋರ್ಟ್ ಮಾಡೋದು. ನೀವೇ ಕೇಳಿ ಅವನು ಎಲ್ಲಿಗೆ ಹೋಗ್ತಾನೆ, ಏನು ಮಾಡ್ತಾನೆ ಅಂತ. ನಾವು ಕೇಳಿದ್ದು ಆಯಿತು, ವಿಚಾರಿಸಿದ್ದು ಆಯಿತು, ಅದಕ್ಕೆ ಈಗ ಆ ವಿಷಯನ ನಿಮ್ಮ ಗಮನಕ್ಕೆ ತರೋಣ ಅಂತ. ಏನಂತೆ, ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಏನಾದರೂ ಹೇಳದ್ನಾ? ಹಾಂ, ಹೇಳ್ದ. ಅವನಿಗೆ ನಿನ್ನ ಜೊತೆ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ವಂತೆ, ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾನಂತೆ. ಏನು, ಬೇರೆ ಕಡೆ ಕೆಲಸ ಮಾಡ್ತಿದ್ದಾನ? ನನ್ನ ಜೊತೆ ಆಫೀಸ್ ಬಾ ಅಂತ ಕರೆದಾಗ್ಲಿಲ್ಲ, ಏನಾದರೂ ಒಂದು ಕಾರಣ ಕೊಟ್ಟು ಬರದೆ ಅಲ್ಲಿ ಇಲ್ಲಿ ಓಡಾಡ್ಕೊಂಡಿದ್ದ. ಈಗ ನೋಡಿದ್ರೆ ಬೇರೆ ಕಡೆ ಕೆಲಸ ಮಾಡ್ತಿದ್ದಾನೆ ಅಂತ ಹೇಳ್ತಾ ಇದ್ದೀರಾ? ಇನ್ನೂ ಚಿಕ್ಕ ವಯಸ್ಸು, ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ನಾನು ಅವನಿಗೆ ಬಲವಂತ ಮಾಡೋದಕ್ಕೆ ಹೋಗಲಿಲ್ಲ. ನಾನು ಬಲವಂತ ಮಾಡಿದಾಗಲೆಲ್ಲ ನೀವೇ ತಾನೇ ಅವನಿಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಾ ಇದ್ರಿ. ಈಗ ನೋಡಿ ಎಂಥ ಕೆಲಸ ಮಾಡಿದ್ದಾನೆ ಅಂತ. ಹಿಂದೆ ಒಂದ್ಸಲ ವಿಚಾರಿಸಿದಾಗ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ದ. ನಾನೇನೋ ಹುಡುಗಾಟಿಕೆಗೇನೋ ಹೇಳ್ತಾ ಇದ್ದೇನೆ ಅಂದ್ಕೊಂಡು ಸುಮ್ಮನಾದೆ. ಈಗ ನೋಡಿದ್ರೆ ಅವ್ನು ನಿಜವಾಗ್ಲೂ ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದೇನೆ ರೀ. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಏನು ಮಾಡೋದು ಅಂದರೆ ಬೈದು ಬುದ್ಧಿ ಹೇಳಬೇಕು. ಅಲ್ಲ, ನನಗೆ ಆಶ್ಚರ್ಯ ಆಗ್ತಿರೋದು ಅರ್ಜುನ್ ನಮ್ಮ ಆಫೀಸಿಗೆ ಬರದೆ ಬೇರೆ ಕಡೆ ಕೆಲಸ ಮಾಡ್ತಿದ್ದಾನೆ ಅಂತ. ಕರ್ಣ, ನಿನಗೇನಾದರೂ ಗೊತ್ತಾ ಅರ್ಜುನ್ ಯಾಕೆ ಬೇರೆ ಕಡೆ ಕೆಲಸ ಮಾಡ್ತಿದ್ದಾನೆ ಅಂತ? ಅಪ್ಪ, ಅದು ಪರ್ಫೆಕ್ಟಾಗಿದೆ ಕಾರಣ ಅಂತ ನನಗೇನು ಗೊತ್ತಿಲ್ಲ. ಆದರೆ ನನಗನ್ಸೋ ಮಟ್ಟಿಗೆ ಅಪ್ಪ ಅಣ್ಣನ ಜೊತೆ ಕೆಲಸ ಮಾಡಿದ್ರೆ ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ, ಹಾಗೆ ಸೀರಿಯಸ್ನೆಸ್ ಇರಲ್ಲ ಅನ್ನೋ ಕಾರಣಕ್ಕಿರ್ಬೋದು. ಇಲ್ಲ, ಅವನು ಆ ಕಾರಣಕ್ಕೆ ಬೇರೆ ಕಡೆ ಕೆಲಸಕ್ಕೆ ಹೋಗ್ತಾ ಇಲ್ಲ, ಅದಕ್ಕಿಂತ ಹೆಚ್ಚಿನದೇನೋ ಇದೆ. ಏನದು ಗೊತ್ತಿಲ್ಲಪ್ಪ. ಇವನನ್ನ ಏನೋ ಕೇಳ್ತೀಯಾ? ಇವನು ಏನು ಹೇಳೋಲ್ಲ. ಇವನು ಸಪೋರ್ಟ್ ಇರೋದಕ್ಕೆ ಅವನು ಬೇರೆ ಕಡೆ ಕೆಲಸಕ್ಕೆ ಸೇರ್ಕೊಂಡಿರೋದು, ಜವಾಬ್ದಾರಿ ಇಲ್ದಲೇ ಹಾಳಾಗ್ತಿರೋದು. ಹೌದೇನೋ, ಅಮ್ಮ ಹೇಳ್ತಿರೋ ಸತ್ಯನ? ಅರ್ಜುನ್ ಬೇರೆ ಕಡೆ ಕೆಲಸಕ್ಕೆ ಹೋಗ್ತಿರೋದು ನಿನ್ನ ಸಪೋರ್ಟಿಂದನಾ? ಅವನು ಹಾಳಾಗ್ತಿರೋದು ನಿನ್ನ ಕುಮ್ಮಕ್ಕಿಂದನಾ? ಇಲ್ಲಪ್ಪ, ಅವನು ದಾರಿ ತಪ್ಪಿದ್ರೆ ನಾನು ಸುಮ್ಮನೆ ಇರ್ತೀನ. ನನ್ನ ತಮ್ಮ ಅವನು, ಅವ್ನಿಗೆ ಒಳ್ಳೇದಾಗಬೇಕು ಅಂತ ಬಯಸೋನು ನಾನು. ಅಂಥದ್ರಲ್ಲಿ ನೀವು ಹೀಗೆ ಸಾಕು ಸಾಕು. ನೀನು ಅವನಿಬ್ರು ಏನು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ನಾನು ಅರ್ಜುನ್ ಹತ್ರ ಮಾತಾಡಬೇಕು. ಹೋಗಿ ಅಪ್ಪ ಕರಿತಿದ್ದಾರೆ ಅಂತ ಕರ್ಕೊಂಡು ಬಾ. ಅಪ್ಪ, ಅದು ನಾನು ಕರೆದ್ರೆ? ಬರಲೇಬೇಕು, ಹೋಗು. ಅವ್ನ ಕತ್ತಿಡ್ದು ಎಳ್ಕೊಂಬಾ, ಹಾಗೂ ಬರಲಿಲ್ಲ ಅಂದ್ರೆ ಹೊತ್ಕೊಂಡು ಬಾ, ಹೋಗು. ಸರಿಪ್ಪ. ಯಾಕಿಷ್ಟೊಂದು ಕೋಪದಲ್ಲಿದ್ಯಾ? ಏನಾದರೂ ತೊಂದರೆ ಆಗಿದೆಯಾ ನಿಂಗೆ? ಹಾ, ತೊಂದರೆ ಆಗಿದೆ. ಯಾರಿಂದ? ನಿಮ್ಮಿಂದಲೇ. ನಾನು ನನ್ನ ವ್ಯವಹಾರ ಪ್ರತಿಷ್ಠೆ ಎಲ್ಲ ಬಿಟ್ಟು ನಿಮ್ಮಿಂದೆ ಬಂದ್ನಲ್ಲ, ನನಗೆ ಬುದ್ಧಿ ಇಲ್ಲ ಅನ್ನಿಸ್ತಿದೆ. ರುದ್ರ! ಹೌದು ಬಾಬಾ, ನಿಮ್ಮನ್ನು ನಾನು ತುಂಬ ಶಕ್ತಿಶಾಲಿ, ಮಂತ್ರತಂತ್ರ ಸಿದ್ಧಿಗಳಲ್ಲಿ ನಿಮ್ಮನ್ನು ಮೀರಿಸೋ ಅಂಥವ್ರು ಯಾರೂ ಇಲ್ಲ ಅಂದ್ಕೊಂಡಿದ್ದೆ. ಆದರೆ ನನಗೆ ಈಗ ಅರ್ಥ ಆಗ್ತಿದೆ, ನೀವು ಬರೀ ಬಾಯಲ್ಲಿ ಬಡಾಯಿ ಕೊಚ್ಕೊಳ್ಳೋ ಮಂತ್ರವಾದಿ ಅಂತ. ನೀವೇನಿದ್ರೋ ಚಿಕ್ಕ ಪುಟ್ಟ ಮಂತ್ರತಂತ್ರಗಳನ್ನು ಮಾಡೋದಕ್ಕೆ ಮಾತ್ರ ಸೀಮಿತವಾದ ಮಂತ್ರವಾದಿ. ಜಯ ಮಹಾಕಾಲ! ರುದ್ರ, ನೀನು ಹತ್ತು ಮೀರ್ತಾ ಇದ್ಯಾ? ಬಾಯಿಂದ ಮಾತು ಹೊರಗಡೆ ಬರೋಕ್ಕಿಂತ ಮುಂಚೆ ಏನು ಮಾತಾಡ್ತಿದ್ದೀಯ ಅಂತ ಎಚ್ಚರ ಇರಲಿ. ಯಾರ ಮುಂದೆ ನಿಂತಿದ್ದೀಯ ಅನ್ನೋ ಪ್ರಜ್ಞೆ ಇರಲಿ. ನನಗೆಲ್ಲ ಗೊತ್ತಿದೆ ಬಾಬಾ, ನಾನೇನು ಹುಚ್ಚ ಅಲ್ಲ ಬಾಯಿಗೆ ಬಂದಾಗೆಲ್ಲ ಮಾತಾಡೋದಕ್ಕೆ.
ನಾನೇನು ಮಾತಾಡ್ತಾ ಇದ್ದೀನಿ ಯಾರ್ ಮುಂದೆ ನಿಂತಿದ್ದೀನಿ ಅಂತೆಲ್ಲ ತಿಳಿದೇ ಮಾತಾಡ್ತಾ ಇರೋದು ನಿಮ್ಮ ಶಕ್ತಿ ನಿಮ್ಮ ಸಿದ್ಧಿಗಳೆಲ್ಲ ತೃಣ ಮಾತ್ರ ಆ ನಾಗಿನಿ ಶಕ್ತಿ ಮುಂದೆ ನಿಮ್ಮ ಶಕ್ತಿ ತುಂಬಾ ಕಮ್ಮಿನೇ ಇಷ್ಟು ದಿನ ನಿಮ್ಮ ಶಿಷ್ಯನಾಗಿರೋದಕ್ಕಿಂತ ಆ ನಾಗಿನಿ ಶಿಷ್ಯನಾಗಿದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು ನನ್ನ ನಿಷ್ಠೆಯನ್ನ ನೋಡಿ ಆ ನಾಗಿನಿನೇ ಆ ನಾಗಮಣಿಯನ್ನ ನನಗೆ ಉಡುಗೊರೆಯಾಗಿ ಕೊಡ್ತಾ ಇದ್ಲು ಆದರೆ ನಾನು ಇಷ್ಟು ದಿನ ನಿಮ್ಮ ಜೊತೆ ನಿಮ್ಮ ಶಿಷ್ಯನಾಗಿದ್ದಿದ್ದಕ್ಕೆ ನನ್ನ ಸ್ನೇಹಿತನ ಪ್ರಾಣನೇ ಹೋಗೋ ಹಾಗೆ ಮಾಡಿದ್ರೆ ನೀವು ನಿಮಗಿಂತ ಆ ನಾಗಿನಿನೇ ಎಷ್ಟೋ ವಾಸಿ ರುದ್ರ ನನ್ನ ಶಕ್ತಿನ ಹೀಯಾಳಿಸ್ತಿದ್ಯಾ ಜೈ ಮಹಾಕಾಲ ಹೇ ರುದ್ರ ನೋಡ್ತೀಯಾ ನೋಡ್ತೀಯಾ ಒಂದು ಕ್ಷಣ ಒಂದೇ ಒಂದು ಕ್ಷಣದಲ್ಲಿ ನಿನ್ನನ್ನು ಕಲ್ಲು ಹಾಕೋ ಮಗ ಮಾಡ್ಬಿಟ್ಟೆ ಹೀಗೆ ಹೇಗೆ ನಿನ್ನನ್ನು ಯುಗ ಯುಗ ಅಂತರ ಇರೋ ಹಾಗೆ ಮಾಡೋ ಶಕ್ತಿ ನನಗಿದೆ ಕರಿಯ ನಾಗಿಣ್ಣ ನಾನು ನೋಡಿಬಿಡ್ತೀನಿ ಕರೆದು ನಿನ್ನನ್ನು ಕಾಪಾಡೋದಕ್ಕೆ ಹೇಳು ನನಗಿನ್ನ ಹೆಚ್ಚು ಶಕ್ತಿವಂತಳು ಅಂತ ಹೇಳಿದೆ ಅಲ್ವಾ ಕರಿ ನನ್ನ ಶಕ್ತಿ ದೊಡ್ಡದು ಅಥವಾ ಆ ನಾಗಿಣಿ ಶಕ್ತಿ ದೊಡ್ಡದು ಅಂತ ನಾನು ನೋಡಿಬಿಡ್ತೀನಿ ಛೇ ನನ್ನ ಶಿಷ್ಯನಾಗಿ ನನ್ನ ಮುಂದೆನೆ ನನ್ನ ಶತ್ರು ನಾಗಿಣಿನ ಹೊಗಳೋದಕ್ಕೆ ನಿನಗೆ ನಾಚಿಕೆ ಆಗಬೇಕು ಈಗ ನೋಡ್ತೀನಿ ಅದು ಯಾರು ಬಂದು ನಿನ್ನ ಕಾಪಾಡ್ತಾರೆ ಅಂತ ಜೈ ಮಹಾಕಾಲ ರೀ ಅಮೃತ ಅವರೇ ನೀವು ಯಾವ ಗಳಿಗೆಯಲ್ಲಿ ನನಗೆ ಕಾಣಿಸ್ಕೊಂಡ್ರೆ ಗೊತ್ತಿಲ್ಲ ಕಣ್ರಿ ನಿಮ್ಮನ್ನು ನೋಡಿದ ಕ್ಷಣದಿಂದನೇ ನಾನು ನಿಮಗೆ ಫಿದಾಗಿ ಹೋಗಿದ್ದೀನಿ ಪ್ಲೀಸ್ ಅಮೃತ ಅವರೇ ನನ್ನ ಪ್ರೀತಿನ ಒಪ್ಕೊಳ್ಳ್ರಿ ಅರ್ಜುನ್ ಹೇ ಏನು ಇದು ಒಳ್ಳೆ ಮದುವೆ ಹುಡುಗಿಗೆ ಅಲಂಕಾರ ಮಾಡುವಾಗ ಮಾಡಿದ್ದಲ್ಲ ಮೊದಲೇ ಅದ್ರ ಮುಖ ಕಾಣ್ತಾ ಇಲ್ಲ ಅಂದ್ರಲ್ಲಿ ಇದು ಬೇರೆನ ಏನು ಮಾಡಲಿ ಬ್ರದರ್ ಅಮೃತ ಅವ್ರನ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ ಅವ್ರು ನೋಡಿದ್ರೆ ನಿನ್ನೆಯಿಂದ ನನ್ನ ಹತ್ರ ಮಾತಾಡ್ತಾನೇ ಇಲ್ಲ ಬಲವಂತವಾಗಿ ಮಾತಾಡ್ಸೋಣ ಅಂದರೆ ಅಂತ ಮುಖ ಉದಿಸ್ಕೋತಾರೆ ಅದು ಏನು ತಪ್ಪು ಮಾಡಿದ್ದೀನಿ ನನಗಂತೂ ಗೊತ್ತಿಲ್ಲ ಅವ್ರನ್ನ ಕೇಳಿದ್ರೆ ಹೇಳ್ತಾನೂ ಇಲ್ಲ ಅದಕ್ಕೆ ಅವ್ರ ಹತ್ರ ಮಾತಾಡೋ ಬದಲು ಈ ಫೋಟೋ ಹತ್ರ ಮಾತಾಡೋದೇ ಒಳ್ಳೇದು ಅಂತ ಅನ್ನಿಸ್ತಾ ಇದೆ ಹೇ ಏನು ನಿನ್ನ ಕತೆ ಅಲ್ವೋ ಅವಳು ನಿನ್ನ ಪ್ರೀತಿ ಮಾಡಲ್ಲ ನೀನು ಅವಳಿಂದ ಸಿತ್ತದನ್ನು ಬಿಡಲ್ಲ ನಿನ್ನ ಮನಸ್ಸಲ್ಲಿ ಅದೇನಿದೆ ಅಂತಲೇ ತಿಳಿತಿಲ್ಲ ನನಗೆ ಹೇ ನಿನ್ನ ಪರ ವಹಿಸ್ಕೊಂಡು ಮನೇಲಿ ಎಲ್ಲರತ್ತೂ ನಾನು ಬಯಸ್ಕೋತಾ ಇದ್ದೀನಿ ನಿಂಗೆ ಇದು ಅರ್ಥನೇ ಆಗ್ತಿಲ್ವಾ ನೀನೇ ಹೀಗಂದ್ರೆ ಹೇಗೆ ಬ್ರದರ್ ನೀನು ನನಗೆ ಬರೀ ಬ್ರದರ್ ಮಾತ್ರ ಅಲ್ಲ ಒಂಥರ ಫಾದರ್ ಇದ್ದಂಗೆ ನಿನ್ನ ಹೆಲ್ಪ್ ಇಲ್ಲದೆ ನನಗೇನು ಮಾಡೋಕ್ಕಾಗಲ್ಲ ಅಷ್ಟಕ್ಕೂ ವಿಕ್ರಮ್ ಅವ್ರ ಹತ್ರ ಕೆಲ್ಸಕ್ಕೆ ಸೇರಬೇಕಾದ್ರೆ ನೀನು ತಾನೇ ನನಗೆ ಸಹಾಯ ಮಾಡಿದ್ದು ಇಲ್ಲದೇ ಇದ್ದಿದ್ರೆ ನಾನು ಅಮೃತ ಅವ್ರನ್ನ ದಿನ ಮೀಟ್ ಮಾಡೋದಕ್ಕೆ ಆಗ್ತಾ ಇತ್ತಾ ಈ ಮಸ್ಕ ಎಲ್ಲ ಹೊಡಿಬೇಡ ನನಗೆ ಇವಾಗ ಅದೇ ದೊಡ್ಡ ಗಂಡಾಂತರ ಆಗೋಗಿದೆ ಏಯ್ ನೀನು ಬೇರೆ ಕಡೆ ಕೆಲಸ ಮಾಡ್ತಿರೋ ವಿಚಾರನ ಅಮ್ಮ ಅಜ್ಜಿ ಹತ್ರ ಹೇಳಿದ್ಮೇಲೆ ಅವ್ರು ತುಂಬ ಬೇಜಾರು ಮಾಡ್ಕೊಂಡು ಅಪ್ಪನ ಹತ್ರ ಹೋಗಿ ಕಂಪ್ಲೇಂಟ್ ಮಾಡಿದ್ದಾರೆ ಅಪ್ಪ ನೀ ಹತ್ರ ಮಾತಾಡ್ಬೇಕಂತೆ ಬಾ ಏನು ಬ್ರದರ್ ಇದಕ್ಕಿದ್ದಾಗ ಬಾಂಬ್ ಆಗ್ತಾ ಇದೆಯಾ ಅಪ್ಪನ ಹತ್ರ ನೀನೇನಾದರೂ ಹೇಳಿ ಮ್ಯಾನೇಜ್ ಮಾಡು ಅಪ್ಪನ ಎದುರುಗಡೆ ನೀನು ಮಾತಾಡೋದಕ್ಕೆ ಟೆನ್ಷನ್ ಆಗುತ್ತೆ ನೋ ಚಾನ್ಸ್ ಅಪ್ಪ ಫುಲ್ ಗರಂ ಆಗಿದ್ದಾರೆ ಈಗೇನಾದ್ರೂ ನಾನು ನಿನ್ನ ಪರ ವಹಿಸ್ಕೊಂಡು ಮಾತಾಡಿದ್ರೆ ನಿನ್ನ ಜೊತೆ ನನಗೂ ಮಂಗಳಾರತಿ ಆಗುತ್ತೆ ನೋಡು ಒಂದು ವಿಷಯ ನಾನೇ ನಿನ್ನ ಕೆಲಸಕ್ಕೆ ಸೇರ್ಕೊಳ್ಳೋಕೆ ಹೆಲ್ಪ್ ಮಾಡಿದೆ ಅಂತ ಮಾತ್ರ ಅಪ್ಪನ ಹತ್ರ ಆಗಲಿ ಬೇರೆ ಯಾರ ಹತ್ರ ಹೇಳ್ಬೇಡ ಕೈ ಮುಗಿದು ಕೇಳ್ಕೊತೀನಿ ಲೋ 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 ಅಣ್ಣ ಆಗ ಹೇಳ್ಬೇಡ ಕಣೋ ನಾನು ನಿನ್ನ ಮುದ್ದಿನ ತಮ್ಮ ಅಲ್ವಾ ಇದೊಂದ್ಸತಿ ಹೆಲ್ಪ್ ಮಾಡೋ ಪ್ಲೀಸ್ ಆ ನೋ ಚಾನ್ಸ್ ನೋಡೋ ಇಷ್ಟು ದಿನ ನೀನು ನಾನು ಸೇವ್ ಮಾಡೋದಕ್ಕೆ ಅಜ್ಜಿ ಅಮ್ಮನ ಹತ್ರ ಬಯಸ್ಕೊಳ್ದಲ್ದೆ ನನ್ನ ಹೆಂಡತಿ ಹತ್ರನೂ ಬಯಸ್ಕೊಂಡಿದ್ದೀನಿ ಇನ್ನು ಮುಂದೆ ನಿನ್ನ ಸಹವಾಸನೇ ಬೇಡ ನೋಡೋ ಅಪ್ಪನ ಹತ್ರ ಅದೇನು ಮಾತಾಡಬೇಕು ಅಂತಿದೆಯೋ ನೀನೇ ಬಂದು ಮಾತಾಡು ಓ ಅಣ್ಣ ಅಣ್ಣ ಏನಪ್ಪ ಮಾಡೋದಿವಾಗ ಕೆಳಗೆ ಹೋದರೆ ಅಪ್ಪ ಗ್ರಾಚಾರ ಬಿಡಿಸೋದೆಂತೂ ಗ್ಯಾರಂಟಿ ಕಾಲೆಲ್ಲ ನಡುಕ್ತಾ ಇದೆ ರೀ ಅಮೃತ ಅವರೇ
ನಿಮಗೋಸ್ಕರ ನಿಮ್ಮ ಅಪ್ಪನ ಹತ್ರ ಬಂದು ಕೆಲಸಕ್ಕೆ ಸೇರ್ಕೊಂಡೆ. ಈಗ ಅದು ನಮ್ಮ ಅಪ್ಪನ ಗೊತ್ತಾಗಿದೆ. ಅವರಿಂದ ತಪ್ಪಿಸ್ಕೊಳ್ಳೋಕ್ಕೆ ನೀವೇನಾದರೂ ಐಡಿಯಾ ಕೊಡಬೇಕು ಪ್ಲೀಸ್ ರೀ ಅಮೃತ ಅವರೇ. ಏನಾದರೂ ಐಡಿಯಾ ಕೊಡ್ರಿ ಮಿಸ್ ಮಾಯಮ್ಮ. ಏನೇ ಆಗಲಿ ಇವತ್ತು ಮಾತ್ರ ಅವನು ಬಿಡೋದೇ ಇಲ್ಲ. ಮೊದಲು ಆ ಅರ್ಜುನ್ ಜಾತಕ ಬಯಲು ಮಾಡ್ತೀನಿ, ಅದರ ಜೊತೆಗೆ ಅಮೃತ ಮುಖವಾಡನೂ ಬಯಲು ಮಾಡ್ತೀನಿ. ಆ ಇಬ್ಬರು ಕಳ್ಳರನ್ನ ಮನೆಯಿಂದ ಓಡಿಸೋದ ಮೇಲೇ ನನ್ನ ನೆಮ್ಮದಿ ಸಿಗೋದು, ಈ ಇಡೀ ಆಸ್ತಿಗೆ ವಾರಿಸ್ದಾರ ಆಗೋದು. ಛೇ, ಆದರೂ ಆ ಸರ್ಟಿಫಿಕೇಟ್ ಇರೋ ಫೈಲೇ ಕಾಣಿಸ್ತಾಯಿಲ್ಲ. ಚಿಕ್ಕಪ್ಪ ಏನು ಹುಡುಕ್ತಿದ್ದೀರಾ ಅದು ಇಷ್ಟೊತ್ತಲ್ಲಿ? ಅದು ವಿಕ್ರಮ್, ಅರ್ಜುನ್ ಸರ್ಟಿಫಿಕೇಟ್ಸ್ ಬೇಕಾಗಿತ್ತು, ಅದನ್ನು ಹುಡುಕ್ತಾ ಇದ್ದೆ. ಅರ್ಜುನ್ ಸರ್ಟಿಫಿಕೇಟ್ ಅದು ಇಲ್ಲಿ ಯಾಕಿರುತ್ತೆ? ಅದು ಅವ್ರ ಮನೇಲಿರುತ್ತೆ. ಅಯ್ಯೋ, ನಾನು ಹುಡುಕ್ತಿರೋದು ಆ ಒರಿಜಿನಲ್ ಸರ್ಟಿಫಿಕೇಟ್ಸ್ ಅಲ್ಲಪ್ಪ. ನಿನ್ನ ಹತ್ರ ಕೆಲಸಕ್ಕೆ ಸೇರಬೇಕಾದ್ರೆ ಕೊಟ್ಟಿದ್ನಲ್ಲ ಆ ಸರ್ಟಿಫಿಕೇಟ್ಸು, ಅದನ್ನು ಇಲ್ಲಿ ಯಾಕೆ ಹುಡುಕ್ತಾ ಇದ್ದೀರಾ ನೀವು? ಅದು ಆಫೀಸಲ್ಲಿದೆ. ಅಲ್ಲ ಮಾವ, ಅರ್ಜುನ್ ಅವ್ರ ಸರ್ಟಿಫಿಕೇಟ್ ನಿಮ್ಗೆ ಯಾಕೆ ಬೇಕು? ಯಾಕೆ ಬೇಕು ಅಂದರೆ ಈ ಅರ್ಜುನ್ ಒಬ್ಬ ಫ್ರಾಡ್ ಅಂತ ನನಗೆ ಡೌಟ್ ಬಂದಿದೆ, ಅದಕ್ಕೆ ಚೆಕ್ ಮಾಡಬೇಕು ಸುಳ್ಗಾರ ಅರ್ಜುನ್ ಅಸಲಿನೋ ನಕಲಿನೋ ಅಂತ. ಚಿಕ್ಕಪ್ಪ ಪ್ಲೀಸ್, ಅರ್ಜುನ್ ಬಗ್ಗೆ ಹೀಗೆಲ್ಲ ಮಾತಾಡಬೇಡಿ ನೀವು. ಅವನು ತುಂಬ ಒಳ್ಳೆ ಹುಡುಗ, ಅವನ ಬಗ್ಗೆ ಹೀಗೆಲ್ಲ ಮಾತಾಡೋದು ತಪ್ಪು. ಹೌದು ಮಾವ, ಅರ್ಜುನ್ ಅವರಿಗೆ ಸುಳ್ಳು ಹೇಳೋದು, ಮೋಸ ಮಾಡೋದು ಇವು ಯಾವ ಗುಣಗಳು ಇಲ್ಲ. ನೀವು ಸುಮ್ಮ ಸುಮ್ಮನೆ ಅವ್ರ ಮೇಲೆ ಅಪವಾದನೆ ಮಾಡೋದು ನಮ್ಗೆ ಯಾಕೋ ಸರಿ ಕಾಣ್ತಿಲ್ಲ. ಅಷ್ಟಕ್ಕೂ ಅರ್ಜುನ್ನ ಫ್ರಾಡ್ ಅನ್ನೋದಕ್ಕೆ ಏನು ಕಾರಣ? ಅವನೇನಂಥ ಫ್ರಾಡ್ ಕೆಲಸ ಮಾಡಿದಾನೆ ನಿಮಗೆ? ಏನು ಮಾಡಿದಾನ? ತಕ್ಷಕವನದಲ್ಲಿ ಅಮೃತ ನೋಡಿದೆ ಅಂತ ನನ್ನ ಹತ್ರ ಬಂದು ಹೇಳಿ ನಿಮ್ಮ ಹತ್ರ ಆ ರೀತಿ ಹೇಳಲೇ ಇಲ್ಲ ಅಂತ ಸುಳ್ಳು ಹೇಳ್ತಾನೆ. ಅಲ್ಲ ಮಾವ, ಅರ್ಜುನ್ ಅವ್ರು ನಿಮ್ಮ ಮಾತು ಕೇಳಲಿಲ್ಲ ಅಂತ ನೀವು ಸುಮ್ಮ ಸುಮ್ಮನೆ ಅವ್ರ ಮೇಲೆ ಆರೋಪ ಮಾಡೋದು ಸರಿಯಲ್ಲ. ಅಯ್ಯೋ, ನಿಮ್ಗೆ ಹೇಗೆ ಹೇಳಿ ನಾನು? ಯಾಕೆ ನನ್ನ ಮಾತು ನಂಬ್ತಾ ಇಲ್ಲ? ಅಲ್ಲ, ನಿಮ್ಗೆ ಸುಳ್ಳು ಹೇಳಿ ನಾನು ಸಾಧನೆ ಮಾಡೋದು ಏನಿದೆ? ದಯವಿಟ್ಟು ನನ್ನ ಮಾತು ನಂಬಿ. ಅರ್ಜುನ್ ಕ್ಯಾರೆಕ್ಟರ್ ಸರಿಯಿಲ್ಲ, ಅಷ್ಟೇ ಅಲ್ಲ ಅವನು ಅಮೃತ ಜೊತೆ ಮಾತಾಡೋ ರೀತಿನೂ ಸರಿಯಿಲ್ಲ. ನನಗನ್ಸುತ್ತೆ, ಅನ್ಸೋದೇನು ನನಗೆ ಗೊತ್ತು, ಏನೋ ಬಲವಾದ ಕಾರಣ ಇಟ್ಕೊಂಡೆ ಈ ಮನೆಯಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ದಾನೆ ಅಂತ. ಚಿಕ್ಕಪ್ಪ, ಅರ್ಜುನ್ ಏನು ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ. ಸುಮ್ಮನೆ ಅವನ ವ್ಯಕ್ತಿತ್ವಕ್ಕೆ ಮಸಿ ಬೆಳೆಯೋ ಪ್ರಯತ್ನ ಮಾಡಬೇಡಿ. ಅವ್ನು ಏನು ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ. ಅಯ್ಯೋ, ಏನಪ್ಪ ಹೀಗೆ ಮಾತಾಡ್ತಾ ಇದೆಯಾ? ನಾನೇನು ಚಿಕ್ಕಪ್ಪ ಕಣೋ? ಆಮೇಲೆ ಅರ್ಜುನ್ ಮತ್ತೆ ಅಮೃತ. ಚಿಕ್ಕಪ್ಪ ನೋಡಿ, ಒಬ್ಬರ ಬಗ್ಗೆ ಗೊತ್ತಿಲ್ಲದೆ ಅವ್ರನ್ನ ಫ್ರಾಡ್ ಅನ್ನೋದು ತಪ್ಪು. ನಿಮ್ಮ ಮಾತು ಕೇಳಲಿಲ್ಲ ಅಂತ ಅರ್ಜುನ್ ಬಗ್ಗೆನೋ ಅಥವಾ ಅಮೃತ ಬಗ್ಗೆನೋ ಇನ್ಮೇಲೆ ಅನುಮಾನ ಪಟ್ಟರೆ ನಾನು ಸುಮ್ಮನೆ ಇರೋದಿಲ್ಲ, ನನಗೆ ಅದು ಇಷ್ಟ ಆಗಲ್ಲ. ಸರೋಜ ನಡಿ ಹೋಗೋಣ. ಬಾಬಾ ಏನು ಮಾಡಿದ್ರಿ ಬಾಬಾ? ಯಾಕೆ ಹೀಗೆ ನನ್ನನ್ನು ಕಲ್ ಮಾಡಿಬಿಟ್ರಿ? ಹಾಗೆ ನೋಡಬೇಡಿ ಬಾಬಾ, ನಿಮ್ಮ ಕಾಲಕ್ಕೆ ಬೀಳ್ತೀನಿ. ನನ್ನನ್ನು ಮುಂಚಿನ ಥರ ಮಾಡಿ ಬಾಬಾ, ದಯವಿಟ್ಟು ನನ್ನ ಮೇಲೆ ಕರುಣೆ ತೋರಿಸಿ. ನೀವು ಹೇಳ್ದಾಗ ಕೇಳಿದ್ದೀನಿ, ನಿಮ್ಮ ಶಿಷ್ಯನಾಗಿದ್ದೀನಿ. ನನ್ನ ಮೇಲೆ ಈ ರೀತಿ ಗದಾಪ್ರಹಾರ ಮಾಡೋದು ಸರಿನಾ ಬಾಬಾ? ಬಾಬಾ ನನ್ನನ್ನು ಮುಂಚಿನ ಥರ ಮಾಡಿ ಬಾಬಾ, ನನ್ನನ್ನು ಈ ಬಂಧನದಿಂದ ಬಿಡಿಸಿ ಬಾಬಾ, ದಯವಿಟ್ಟು ಬಾಬಾ. ಜೈ ಮಹಾಕಾಲ. ಇದೇ ಕೊನೆ ಸಲ ನಾನು ನಿನಗೆ ಕರುಣೆ ತೋರಿಸ್ತಾ ಇದ್ದೀನಿ ರುದ್ರ. ಇನ್ನೊಂದ್ಸಲ ನನ್ನ ಎದುರುಗಡೆ ನಿಂತ್ಕೊಂಡು ಆ ಗೌರವದಿಂದ ಮಾತಾಡಿದ್ದೆ ಆದರೆ ನಿನ್ನ ತಲೆ ಬೂದಿ ಮಾಡಿಬಿಡ್ತೀನಿ. ಆ ಸೃಷ್ಟಿಕರ್ತ ಬ್ರಹ್ಮನೇ ಬಂದರು ನಿನ್ನನ್ನು ಬಚಾವ್ ಮಾಡೋದಕ್ಕಾಗಲ್ಲ, ನೆನಪಿರಲಿ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಾಬಾ, ನಾನು ಹಾಗೆ ಮಾತಾಡಿದ ತಪ್ಪೆ, ಅದನ್ನು ನಾನು ಒಪ್ಕೋತೀನಿ. ಆದರೆ ನಾನು ಆ ರೀತಿ ಮಾತಾಡಿದ್ದು ಉದ್ದೇಶಪೂರ್ವಕವಾಗಿನೇ. ತಪ್ಪು ತಿಳ್ಕೊಬೇಡಿ ಬಾಬಾ, ಬೇಕು ಅಂತಾನೆ ನಿಮಗೆ ಕೋಪ ಬರ್ಸೋಣ ಅಂತಾನೆ ಆ ರೀತಿ ಮಾತಾಡಿದ್ದು. ಇಷ್ಟು ವರ್ಷ ನಿಮ್ಮ ಶಿಷ್ಯನಾಗಿ ನಿಮ್ಮ ಜೊತೆ ಇದ್ದೀನಿ, ಯಾಕೆ ಗೊತ್ತಾ ಬಾಬಾ? ನೀವು ವಿಶೇಷ ಶಕ್ತಿ ಇರೋ ಸಿದ್ಧಿ ಪುರುಷರು ಅನ್ನೋ ಕಾರಣಕ್ಕೆ. ನಿಮ್ಮ ಶಕ್ತಿ ಸಾಮರ್ಥ್ಯ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ಬಾಬಾ. ಆದರೆ ನೀವು ನಿಮಗಿರೋ ಶಕ್ತಿನ ಸರಿಯಾಗಿ ಉಪಯೋಗಿಸ್ಕೊಳ್ತಾ ಇಲ್ಲ ಅಂತ ಬೇಸರ ಆಗ್ತಿದೆ ಬಾಬಾ.
ಆ ನಾಗಿಣಿ ಮೇಲೆ ನಿಮ್ಮ ಶಕ್ತಿ ಸಾಮರ್ಥ್ಯನ ಸರಿಯಾಗಿ ಉಪಯೋಗಿಸಿದ್ರೆ ಇಷ್ಟೊತ್ತಿಗಾಗಲೇ ಅವಳು ನಮ್ಮ ಕೈವಶ ಆಗ್ತಿದ್ಲು, ಇಲ್ಲ ಸತ್ ಹೋಗ್ತಿದ್ಲು. ನೀವು ಮನಸ್ಸು ಮಾಡಿದ್ರೆ ಆ ನಾಗಿಣಿ ಯಾವ ಲೆಕ್ಕ ಬಾಬಾ, ಉಗ್ರಲ್ಲಿ ಚಿಗರನ್ನ ಚೀಟದಾಗೆ ಅವಳು ಪ್ರಾಣ ತೆಗಿಬೋದಾಗಿತ್ತು. ನಿಜ ರುದ್ರ, ನೀನ್ ಹೇಳಿದಾಗೆ ಕ್ಷಣ ಮಾತ್ರದಲ್ಲಿ ಆ ನಾಗಿಣಿನ ಹೊಸಕಾಕೋ ಶಕ್ತಿ ನನಗಿದೆ. ಆದ್ರೆ ಮರಕ್ಕಿನ ಮರ ದೊಡ್ಡದು, ಬೆಟ್ಟಕ್ಕಿನ ಬೆಟ್ಟ ದೊಡ್ಡದು, ನನಗಿನ್ನ ಹೆಚ್ಚು ಶಕ್ತಿವಂತರು ಈ ಭೂಮಿ ಮೇಲಿದ್ದಾರೆ. ಹಾಗೆ ಈ ನಾಗಿಣಿ ಕೂಡ ಇವಳು ಇಚ್ಛಾದಾರಿ ನಾಗಿಣಿ. ಹಾಗಂತ ನೀನು ಪದೇ ಪದೇ ನನಗೆ ಚುತ್ತವಾಗಿ ಮಾತಾಡಿದ್ರೆ ನನ್ನಿಂದ ಸಹಿಸ್ಕೊಳ್ಳೋದಿಕ್ಕಾಗಲ್ಲ. ನಾನು ಯಾಕೆ ನಿಮ್ಮ ಬಗ್ಗೆ ಚುಚ್ಚವಾಗಿ ಮಾತಾಡಲಿ ಬಾಬಾ? ನೀವೇ ಹೀಗೆ ನಿಮಗಿಂತ ನಾಗಿಣಿ ಶಕ್ತಿ ಜಾಸ್ತಿ ಇದೆ ಅಂತ ಹೇಳೋ ಚೆನ್ನಾಗಿರುತ್ತಾ? ನಿಮ್ಮ ಶಕ್ತಿ ಮುಂದೆ ಅವಳ ಶಕ್ತಿ ಏನು ಅಲ್ಲ ಬಾಬಾ. ಇಡೀ ಪ್ರಪಂಚದಲ್ಲಿ ನಿಮ್ಮಂತ ಶಕ್ತಿಶಾಲಿ ಸಿದ್ಧಿ ಪುರುಷರನ್ನ ನೋಡೋದಕ್ಕೆ ಸಾಧ್ಯನೇ ಇಲ್ಲ ಬಾಬಾ. ಬಾಬಾ, ನೀವು ನಿಮ್ಮ ವಿಶೇಷ ಶಕ್ತಿಯನ್ನು ಉಪಯೋಗಿಸಿ ಆ ನಾಗಿಣಿನ ಮಟ್ಟ ಹಾಕಿ, ಅದು ನಿಮ್ಮಿಂದ ಮಾತ್ರ ಸಾಧ್ಯ. ಇಲ್ಲದೆ ಹೋದ್ರೆ ಆ ನಾಗಿಣಿ ನನ್ನ ಸ್ನೇಹಿತನ ಸಾಯಿಸಿದ ಹಾಗೆ ಮಿಕ್ಕ ನಮ್ಮನ್ನೆಲ್ಲ ಮಟ್ಟ ಹಾಕ್ತಾಳೆ. ಬಾಬಾ, ನಿಮ್ಮನ್ನೇ ನಂಬಿರೋ ನಮಗೆ ಬದುಕೋ ಅವಕಾಶ ಮಾಡಿಕೊಡಿ. ನಿಮ್ಮನ್ನೇ ಆರಾಧಿಸ್ತಿರೋ ನನಗೆ ಆ ನಾಗಮಣಿ ಸಿಗೋ ಹಾಗೆ ಮಾಡಿ, ಅದು ನನಗೆ ದಕ್ಕೋ ಹಾಗೆ ಮಾಡಿ ಬಾಬಾ. ಅವಳು ನಮ್ಮನ್ನು ಹುಡುಕಿ ನಮಗೇನಾದರೂ ಅನಾಹುತ ಮಾಡೋದಕ್ಕಿಂತ ಮುಂಚೆ ನಾವೇ ಅವಳಿಗೆ ಏಟು ಕೊಡಬೇಕು. ಅವಳು ಈ ಭೂಮಿ ಮೇಲೆ ಇರಬಾರ್ದು. ಒಂದೋ ಅವಳು ಸತ್ತು ಹೋಗ್ಬೇಕು, ಇಲ್ಲ ನಮ್ಮ ಸಹವಾಸನೇ ಬೇಡ ಅಂತ ಮತ್ತೆ ನಾಗಲೋಕಕ್ಕೆ ವಾಪಸ್ ಹೋಗ್ಬೇಕು. ಜೈ ಮಹಾಕಾಲ. ರುದ್ರ, ನಿನ್ ಮಾತಿಂದ ಎಷ್ಟು ವರ್ಷ ನಾನು ಮರ್ತೋಗಿದ್ದ ಒಂದು ಸನ್ನಿವೇಶ ನೆನಪಿಗೆ ಬರ್ತಾ ಇದೆ. ಹಾ, ತಕ್ಷಕ ನಾಗರಾಜ ನಮ್ಗೊಂದು ವರ ಕೊಟ್ಟಿದ್ದ, ಅದನ್ನ ಈಗ ಉಪಯೋಗಿಸ್ಕೊಳ್ಳೋಂಥ ಸಂದರ್ಭ ನೀನ್ ನನಗೆ ಕಲ್ಪಿಸ್ಕೊಟ್ಟಿದ್ಯಾ. ನೋಡು, ಈಗ ನಾನು ಅದನ್ನು ಹೇಗೆ ಉಪಯೋಗಿಸ್ಕೊಳ್ತೀನಿ ಅಂತ. ಜೈ ಮಹಾಕಾಲ. ರೀ, ಹೋಗ್ಲಿ ಬಿಡ್ರಿ, ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿದ್ದಾನೆ. ಇನ್ ಮುಂದೆ ಅವನು ನಿಮ್ಮ ಆಫೀಸ್ಗೆ ಬರೋ ಹಾಗೆ ನಾನು ಮಾಡ್ತೀನಿ, ನಾನು ಹೇಳ್ತೀನಿ ಅವನಿಗೆ. ಹೇಮಾ, ಈಗ ನೀನು ಸುಮ್ಮನೆ ನಿಂತ್ಕೋತೀಯ ಇಲ್ವೋ? ನೀವು ಸಪೋರ್ಟ್ ಮಾಡ್ಕೊಂಡು ಮಾತಾಡೋದ್ರಿಂದಾನೆ ಇವನು ಇಷ್ಟೊಂದು ಹೆಚ್ಕೊಂಡಿರೋದು. ಏನೋ ನಿನ್ ಕತೆ? ಏನು ಇಲ್ಲಪ್ಪ. ಏನು ಇಲ್ವಾ? ನನ್ನ ನೋಡ್ಕೊಂಡು ಮಾತಾಡು. ತಲೆ ಯಾಕೆ ತೆಗ್ಸಿದ್ಯಾ? ತಪ್ಪು ಮಾಡಿದವ್ರು ಮಾತ್ರ ತಲೆ ತೆಗ್ಸೋದು. ನೀನು ತಪ್ಪು ಮಾಡಿದ್ಯಾ? ನೀನು ಬೇರೆ ಕಡೆ ಕೆಲಸಕ್ಕೆ ಸೇರ್ಕೊಂಡಿದ್ಯಂತೆ, ನಿಜನಾ ಹೇಳು? ನೀನು ಬೇರೆ ಕಡೆ ಕೆಲಸ ಮಾಡ್ತಿದ್ರೆ ನಾನು ಸಂತೋಷ ಪಡ್ತೀನಿ. ಇಷ್ಟು ದಿವಸ ನನ್ನ ಮಗ ಅಲ್ಕೊಂಡಿದ್ದಾನೆ ಅಂತ ಅಂದ್ಕೊಂಡಿದ್ದೆ. ಆದರೆ ಈಗ ಅವನು ಅಲ್ಕೊಂಡಿಲ್ಲ, ಬೇರೆ ಕಡೆ ಕೆಲಸ ಮಾಡ್ತಿದ್ದಾನೆ ಅಂದರೆ ನಾನು ಸಂತೋಷ ಪಡ್ತೀನಿ. ನೀನು ಬೇರೆ ಕಡೆ ಕೆಲಸ ಮಾಡ್ತಿರೋದು ಸತ್ಯನಾ? ಹೌದಪ್ಪ, ಬೇರೆ ಕಡೆ ಗೆಲ್ದಿಗೆ ಸೇರ್ಕೊಂಡಿದ್ದೀನಿ. ಹೇಳಿದ್ರೆ ನೀವೆಲ್ಲಿ ಬೈತೀರೋ ಅಂತ ಹೇಳಿಲ್ಲ. ಬಯ್ಯೋದ ತೆಗೆದ ನಾಳೆ ಬಿಗಿಬೇಕು ಅನ್ನಿಸ್ತಾ ಇದೆ. ಏನು ಅಂದ್ಕೊಂಡಿದ್ಯಾ ನಿನಗೆ ನೀನು? ಏನು ನನ್ನ ಮರ್ಯಾದೆ ಕಳಿಬೇಕು ಅಂತ ಹೀಗೆಲ್ಲ ಮಾಡ್ತಿದ್ಯಾ ನೀನು? ವಿಷ್ಣು ಗ್ರೂಪ್ ಆಫ್ ಕಂಪನಿ ಚೇರ್ಮನ್, ನಂಬರ್ ಒನ್ ಬಿಲ್ಡರ್ ಅಂತ ಹೆಸರು ತಗೊಂಡಿರೋ ಈ ವಿಷ್ಣು ಮಗ ಕಣೋ ನೀನು? ನೀನು ಬೇರೆ ಕಡೆ ಕೆಲಸ ಮಾಡ್ತಾಯಿದೀಯ ಅಂತ ನನ್ನ ಬಿಸ್ನೆಸ್ ರೈವಲ್ಸ್ ಗೊತ್ತಾದರೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ಇದೇ ವಿಷಯ ಮೀಡಿಯಾದವ್ರು ಗೊತ್ತಾದರೆ ಇದಕ್ಕೇನೋ 10 ರಷ್ಟು ಉಪಕಾರ ಹಾಕಿ ದೊಡ್ಡ. ನೀನು ಬೇರೆ ಕಡೆ ಕೆಲಸ ಮಾಡ್ತಾಯಿದೀಯ ಅಂತ ನನ್ನ ಬಿಸ್ನೆಸ್ ರೈವಲ್ಸ್ ಗೊತ್ತಾದರೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ಇದೇ ವಿಷಯ ಮೀಡಿಯಾದವ್ರು ಗೊತ್ತಾದರೆ ಇದಕ್ಕೇನೋ 10 ರಷ್ಟು ಉಪಕಾರ ಹಾಕಿ ದೊಡ್ಡ ಸುದ್ದಿ ಮಾಡ್ತಾರೆ. ಅಪ್ಪ ಮಗನ ಮಧ್ಯೆ ಏನು ಮನಸ್ತಾಪ ಆಗಿದೆ? ಇದೇ ಕಾರಣಕ್ಕೆ ಅಪ್ಪನ ಕಂಪ್ನಿನಲ್ಲಿ ಮಗ ಕೆಲಸ ಮಾಡದೆ ಬೇರೆ ಕಂಪ್ನಿನಲ್ಲಿ ಕೂಲಿ ಕೆಲಸ ಮಾಡ್ತಾ ಇದ್ದಾನೆ. ಮಗನನ್ನು ಕಡೆಗಣಿಸಿದ ಅಪ್ಪ ಅಂತ ನನ್ನ ಘನತೆ ಗೌರವನ್ನೆಲ್ಲ ಬೀದಿಗೆ ತಂದು ನಿಲ್ಲಿಸ್ತಾರೆ.
ಇದನ್ನ 24 ಗಂಟೆ ಬ್ರೇಕಿಂಗ್ ನ್ಯೂಸ್ ಮಾಡ್ತಾರೆ ಅದು ಗೊತ್ತಾ ನಿನಗೆ ನಾನು ನಿನಗೆ ಏನು ಅನ್ಯಾಯ ಮಾಡಿದೆ ಹ್ಯಾಕಿಂಗ್ ಮಾಡಿದೆ ನೀನು ನಾನು ಎಷ್ಟು ಸಾರಿ ಕರೀಲಿಲ್ಲ ನಿನ್ನ ಆಫೀಸಿಗೆ ಬಾ ಅಂತ ನನ್ನ ಮಾತು ಮರ್ಯಾದೆ ಕೊಡದೆ ಬೇರೆ ಕಡೆ ಕೆಲಸಕ್ಕೆ ಸೇರ್ಕೊಂಡು ನನಗೆ ಗೌಮಾನ ಮಾಡಬೇಕು ಅಂತ ಎಷ್ಟು ದಿವಸದಿಂದ ಕಾಯ್ಕೊಂಡಿದ್ದೆ ನೀನು ಸದ್ಯ ನೀನು ಬೇರೆ ಕಡೆ ಕೆಲಸ ಮಾಡ್ತಿರೋದು ಅಮ್ಮನ ಮೂಲಕ ನನಗೆ ಗೊತ್ತಾಯ್ತು ಇದೇ ವಿಷಯ ಬೇರೆ ಮೂಲಕ ನನಗೆ ಗೊತ್ತಾಗಿದ್ರೆ ಎಷ್ಟು ಅವಮಾನ ಆಗ್ತಿತ್ತು ಗೊತ್ತಾ ನನಗೆ ಶಾಕಿಂಗ್ ಮಾಡ್ದೆ ಮಾತಾಡೋ ಅಪ್ಪ ನನಗೆ ಏನು ಗೊತ್ತಿಲ್ಲ ಅಪ್ಪ ಇದೆಲ್ಲ ಅಣ್ಣನದೇ ಐಡಿಯಾ ನೀವೇನೆ ಕೇಳೋದಿದ್ರು ಅವನೇ ಕೇಳಿ ಅಪ್ಪ ನನಗೇನು ಗೊತ್ತಿಲ್ಲ ಅಪ್ಪ ಇವನು ಸುಳ್ಳು ಹೇಳ್ತಿದಾನೆ ಇವನು ನಿಮ್ಮಿಂದ ತಪ್ಪಿಸ್ಕೊಳ್ಳಕ್ಕೆ ನನ್ನ ಮೇಲೆ ಗೋವೆ ಕೂರಿಸಿದಾನೆ ಏಯ್ ಅಪ್ಪ ಇಲ್ಲ ಅಪ್ಪ ಅಣ್ಣ ಸುಳ್ಳು ಹೇಳ್ತಾ ಇದಾನೆ ಅಪ್ಪನ ಆಫೀಸ್ ಅಲ್ಲಿ ಕೆಲಸ ಮಾಡಿದ್ರೆ ಎಕ್ಸ್‌ಪೀರಿಯನ್ಸ್ ಆಗಲ್ಲ ಮಗ ಅನ್ನೋ ಲೀನಿಯನ್ಸ್ ಸಿಗುತ್ತೆ ಅದಕ್ಕೆ ಕೆಲಸ ಕಲಿಯೋಕಾಗಲ್ಲ ಅಂತ ಹೇಳ್ದ ನಾನು ಅದಕ್ಕೆ ಬೇರೆ ಕಡೆ ಕೆಲಸಕ್ಕೆ ಸೇರ್ಕೊಂಡೆ